नमस्कार सुद्दि मध्यान के स्वागत नानु यशुराज क्षण अपडेट्स नोड़ी तुमकूरी एम जि रस्त आर्य बालिका सरकारी प्राथमिक शाला आवरण कर्वे अध्यक्ष टी ए नारायणगौड़ हुट्टुहब्बद प्रयुक्त रक्तदान शिविर हमको वरदी नोडको मनी ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ಮಂಜುನಾಥ್ ಗೌಡರವರು ಶಿಬಿರ ಉದ್ಘಾಟಿಸಿದರು. ಇದೇ ಸಮಾರಂಭದಲ್ಲಿ ಸಂಜೀವಿನಿ ಬ್ಲಡ್ ಬ್ಯಾಂಕ್ ಸಹಯೋಗದಲ್ಲಿ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿತ್ತು. ಆರ್ಯ ಬಾಲಿಕಾ ಶಾಲೆಯ ವಿದ್ಯಾರ್ಥಿಗಳಿಗೆ ನೋಟ್ ಪುಸ್ತಕ ಮತ್ತು ಪುಸ್ತಕದ ಬ್ಯಾಗ್ಗಳನ್ನು ವಿತರಿಸಲಾಯಿತು. ಇನ್ನು ಇದೇ ಸಂದರ್ಭದಲ್ಲಿ ಶಾಲಾ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಕುಮಾರ್, ಶಾಲೆಯ ಮುಖ್ಯ ಶಿಕ್ಷಕರಾದ ಸುಧಾಮಣಿ, ಕರ್ನಾಟಕ ರಕ್ಷಣಾ ವೇದಿಕೆಯ ಮಹಿಳಾ ಘಟಕದ ಪದಾಧಿಕಾರಿಗಳು ಹಾಗೂ ಜಿಲ್ಲೆಯ ವಿವಿಧ ತಾಲೂಕಿನ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು. ಎನ್ಎಸ್ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ತುಮಕೂರು ನಗರದ ವಿಸ್ತಾರ, ಜನಸಂಖ್ಯೆ ಏರಿಕೆಗೆ ತಕ್ಕಂತೆ ನಗರದಲ್ಲಿ ಹಣ್ಣು ತರಕಾರಿ ಖರೀದಿಗೆ ಮಿನಿ ಮಾರುಕಟ್ಟೆ ಸ್ಥಾಪನೆ ಬೇಡಿಕೆಗೆ ಹೆಚ್ಚಾಗಿದೆ. ಈ ಹಿನ್ನೆಲೆಯಲ್ಲಿ ಸ್ಮಾರ್ಟ್ ಸಿಟಿ ತುಮಕೂರಿನಿಂದ ನಗರದ ಮೂರು ಕಡೆ ಸ್ಮಾರ್ಟ್ ಮಿನಿ ಮಾರುಕಟ್ಟೆ ಪ್ರಾಣಾಂಗಣ ನಿರ್ಮಾಣವಾಗಿದ್ದು ಉದ್ಘಾಟನೆಗೆ ಸಿದ್ಧವಾಗಿದೆ. ಈ ಕುರಿತಾದ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ಸ್ಮಾರ್ಟ್ ಆಗುತ್ತಿರುವ ತುಮಕೂರಿನ ಸ್ಮಾರ್ಟ್ ಯೋಜನೆಗಳು ಅಸ್ತಿತ್ವಕ್ಕೆ ಬರುತ್ತಿವೆ. ರಾಜಧಾನಿ ಬೆಂಗಳೂರು ಉಪನಗರದಂತೆ ಬೆಳವಣಿಗೆಯಾಗುತ್ತಿರುವ ತುಮಕೂರು ನಗರದಲ್ಲಿ ನಾಗರಿಕ ಸೌಲಭ್ಯಗಳಿಗೆ ನಗರದಲ್ಲಿ ಬೇಡಿಕೆ ಹೆಚ್ಚಾಗುತ್ತಿದೆ. ನಿತ್ಯದ ಹಣ್ಣು ತರಕಾರಿಗೆ ಅಂತರಸನಹಳ್ಳಿಯ ಎಪಿಎಂಸಿ ಮಾರುಕಟ್ಟೆಗೆ ಅವಲಂಬಿಸಬೇಕಾಗಿರುವ ಕಾರಣ ಎಲ್ಲ ಬಡವಣೆಯ ನಾಗರಿಕರು ದೂರದ ಮಾರುಕಟ್ಟೆಗೆ ತುರ್ತಾಗಿ ಹೋಗಿ ಬರಲು ಸಾಧ್ಯವಾಗದ ಕಾರಣ ವಿವಿಧೆಡೆ ಮಿನಿ ಮಾರುಕಟ್ಟೆಗಳ ಸ್ಥಾಪನೆ ಮಾಡಬೇಕು ಎಂಬುದು ಜನರ ಬಹುದಿನಗಳ ಬೇಡಿಕೆಯಾಗಿದೆ. ಅದರ ಫಲವಾಗಿ ಮೊದಲ ಹಂತವಾಗಿ ಈಗ ನಗರದ ಮೂರು ಕಡೆ ಮಿನಿ ಮಾರುಕಟ್ಟೆಗಳು ನಿರ್ಮಾಣವಾಗಿದೆ. ಅಶೋಕನಗರದ ಸ್ಮಶಾನ ಪಕ್ಕ ಜಯನಗರ ಮಂಡಿಪೇಟೆಯ ಜೆಸಿ ರಸ್ತೆಯಲ್ಲಿ ಸ್ಮಾರ್ಟ್ ಮಿನಿ ಮಾರುಕಟ್ಟೆ ಪ್ರಾಂಗಣ ನಿರ್ಮಾಣವಾಗಿದೆ. ಸ್ಥಳಾವಕಾಶವಿದ್ದರೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಬಡಾವಣೆಗಳಲ್ಲಿ ಮಿನಿ ಮಾರುಕಟ್ಟೆ ಸ್ಥಾಪನೆ ಮಾಡುವ ಉದ್ದೇಶವಿದೆ ಎಂದು ಸ್ಮಾರ್ಟ್ ಸಿಟಿ ಅಧಿಕಾರಿಗಳು ಹೇಳಿದ್ದಾರೆ. ಅಶೋಕನಗರದ ಮಿನಿ ಮಾರುಕಟ್ಟೆ ಪ್ರಾಂಗಣ ಉದ್ಘಾಟನೆ ಸಿದ್ಧವಾಗಿದೆ. ಈ ತಿಂಗಳಲ್ಲೇ ಸೇವೆ ಆರಂಭಿಸುವ ಪ್ರಯತ್ನ ನಡೆದಿದೆ ಎಂದು 26ನೇ ವಾರ್ಡ್ ನಗರ ಪಾಲಿಕೆ ಸದಸ್ಯ ಮಲ್ಲಿಕಾರ್ಜುನಯ್ಯ ಹೇಳಿದರು. ಇನ್ನು ಮಿನಿ ಮಾರುಕಟ್ಟೆಯಲ್ಲಿ ಸುಸಜ್ಜಿತ ಪ್ಲಾಟ್ಫಾರ್ಮ್ ನಿರ್ಮಾಣ ಮಾಡಲಾಗಿದೆ. ವಿದ್ಯುತ್ ದೀಪದ ವ್ಯವಸ್ಥೆ ಮಾಡಲಾಗಿದೆ. ವಾಹನಗಳ ಪಾರ್ಕಿಂಗ್ಗೆ ಸ್ಥಳಾವಕಾಶ ಕಲ್ಪಿಸಲಾಗಿದೆ. ಸುಮಾರು 36 ವ್ಯಾಪಾರಿಗಳಿಗೆ ವ್ಯಾಪಾರ ಮಾಡಲು ಜಾಗ ನೀಡಲಾಗುತ್ತದೆ. ಎಸ್ಎಸ್ಪುರಂ ಬಿಎಚ್ ರಸ್ತೆಯ ಫುಟ್ಪಾತ್ ವ್ಯಾಪಾರಿಗಳಿಗೆ ಆದ್ಯತೆ ಮೇಲೆ ಇಲ್ಲಿ ವ್ಯಾಪಾರಕ್ಕೆ ಅವಕಾಶ ಮಾಡಲಾಗುವುದು. ಹಣ್ಣು ತರಕಾರಿ ಹಾಗೂ ಹೂ ವ್ಯಾಪಾರಕ್ಕೆ ಮಾತ್ರ ಅವಕಾಶ. ವ್ಯಾಪಾರಿಗಳು ಬೆಳಿಗ್ಗೆ ತಂದ ಸರಕು ವ್ಯಾಪಾರವಾಗಿ ಉಳಿದರೆ ರಾತ್ರಿ ವಾಪಸ್ ತೆಗೆದುಕೊಂಡು ಹೋಗಬೇಕು. ಆ ಜಾಗದಲ್ಲಿ ಉಳಿಸಲು ಅವಕಾಶವಿಲ್ಲ ಎಂದು ಕಾರ್ಪೊರೇಟರ್ ಮಲ್ಲಿಕಾರ್ಜುನಯ್ಯ ಹೇಳಿದರು. ಇದು ನಮ್ಮ 26ನೇ ವಾರ್ಡಿನಲ್ಲಿ ಸುಸಜ್ಜಿತವಾದಂತಹ ಒಂದು ವೆಂಡಿಂಗ್ ಝೋನು, ಮಿನಿ ತರಕಾರಿ ಮಾರುಕಟ್ಟೆಯನ್ನು ನಿರ್ಮಾಣ ಮಾಡ್ತಾ ಇದ್ದೀವಿ. ಇದು ನಮ್ಮ ಶಾಸಕರ ಒಂದು ಸಹಕಾರದಿಂದ ಈ ಒಂದು ಅಭಿವೃದ್ಧಿ ಕಾರ್ಯ ನಡೆದಿದೆ. ಇದು ಸ್ಮಾರ್ಟ್ ಸಿಟಿ ವತಿಯಿಂದ ನಡೆದಿರತಕ್ಕಂಥದ್ದು. ಸುಮಾರು ಇಲ್ಲಿ ಒಂದು 36 ಜನರಿಗೆ ಏನು ಬೀದಿ ವ್ಯಾಪಾರಿಗಳಿಗೆ ಇಲ್ಲಿ ಜಾಗವನ್ನು ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ನಾವು ಮಹಾನಗರ ಆಯುಕ್ತರ ಜೊತೆಯಲ್ಲಿ ಮಾತಾಡಿದ್ದೀವಿ. ಈಗ ಇಲ್ಲಿ SIT ಮೇನ್ ರೋಡ್ನಲ್ಲಿ ಮಾರ್ತಾ ಇರೋರು ಮತ್ತು ಬಿ ಎಚ್ ರೋಡ್ನಲ್ಲಿ ಇರತಕ್ಕಂತಹ ಏನು ಬೀದಿ ವ್ಯಾಪಾರಿಗಳಿದ್ದಾರೆ ಅವ್ರನ್ನೆಲ್ಲರನ್ನೂ ತೊಗೊಂಬಂದು ಇಲ್ಲಿಗೆ ನಾವು ಕುಂಡಿಸ್ತೀವಿ. ಮತ್ತು ಅವ್ರಿಗೆ ಬೆಳಗ್ಗೆ ಬರಬೇಕು, ತರಕಾರಿ ಮಾರ್ಕೊಳ್ಬೇಕು, ಹೋಗಬೇಕು. ಇಲ್ಲಿ ಯಾವುದೇ ರೂಮ್ ಥರ ಏನೂ ಇಲ್ಲ. ಅವ್ರಿಗೆ ಒಂದು 6x8x8 6x8 ಜಾಗನ ನಾವು ಫಿಕ್ಸ್ ಮಾಡಿ ಕೊಡ್ತೀವಿ. ಆ ಜಾಗದಲ್ಲಿ ಅವರು ಕೂರಬೇಕಾಗ್ತದೆ. ಆಮೇಲೆ ರಾತ್ರಿ ಆದಮೇಲೆ ಅವರು ಏನು ತಂದಿರ್ತಾರೆ ಅದ್ರ ಸಮೇತ ವಾಪಸ್ ತೊಗೊಂಡೋಗ್ಬೇಕು. ಬೆಳಗ್ಗೆ ಬಂದು ಅಲ್ಲಿ ಇಟ್ಕೊಳ್ಬೇಕಾಗ್ತದೆ. ಇಲ್ಲಿ ಯಾವುದು ಪರ್ಮನೆಂಟಾಗಿ ಇರತಕ್ಕಂಥ ಜಾಗ ಅಲ್ಲ. ಸೇಮು ಇಂದು ಮಿನಿ ಮಾರ್ಕೆಟ್ ಆಗಿರ್ತದೆ. ಮತ್ತು ಇದಕ್ಕೆ ನಮ್ಮ ಕಾರ್ಪೊರೇಷನಿಂದ ಒಂದು ಸ್ಮಾಲ್ ಅಮೌಂಟನ್ನು ಸಹ ಫಿಕ್ಸ್ ಮಾಡಬೇಕಾಗ್ತದೆ. ಇನ್ನು ಸ್ಮಾರ್ಟ್ ಸಿಟಿ ಯೋಜನೆಯಡಿ ಸುಮಾರು 70 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ಮಿನಿ ಮಾರ್ಕೆಟ್ ಪ್ರಾಂಗಣ ನಿರ್ಮಿಸಲಾಗಿದೆ. ಮಾರುಕಟ್ಟೆ ನಿರ್ವಹಣೆಗಾಗಿ ವ್ಯಾಪಾರಿಗಳಿಗೆ ಕನಿಷ್ಠ ಬಾಡಿಗೆ ನಿಗದಿ ಮಾಡಲು ಉದ್ದೇಶಿಸಲಾಗಿದೆ. ಕ್ಯಾಮರಾ ಪರ್ಸನ್ ಸ್ಟಿಲ್ ಹರೀಶ್ರೊಂದಿಗೆ ಮಣ್ಣೆರಾಜು, ತುಮಕೂರು.
ನಿನ್ನೆ ರಾತ್ರಿ ಮಾಜಿ ಡಿಸಿಎಂ ಹಾಗೂ ಹಾಲಿ ಶಾಸಕರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅಪಘಾತಕ್ಕೀಡಾಗಿದ್ದ ವ್ಯಕ್ತಿಯವರನ್ನ ತಮ್ಮ ಬೆಂಗಾವಲು ಪಡೆಯಾಕಾರ್ನಲ್ಲಿ ಮಧುಗಿರಿ ಆಸ್ಪತ್ರೆಗೆ ಕಳುಹಿಸಿ ಮಾನವೀಯತೆ ಮರೆದಿದ್ದಾರೆ. ಕ್ಷೇತ್ರ ಪ್ರವಾಸ ಮುಗಿಸಿ ವಾಪಸ್ಸಾಗುತ್ತಿದ್ದಾಗ ಮಧುಗಿರಿ ಕೊರಟಗೆರೆ ರಸ್ತೆಯಲ್ಲಿರುವ ಕೆರೆಪಾಳ್ಯ ಬಳಿಯಲ್ಲಿ ನಿನ್ನೆ ರಾತ್ರಿ ರಸ್ತೆ ಅಪಘಾತ ಸಂಭವಿಸಿತ್ತು. ಅದೇ ದಾರಿಯಲ್ಲಿ ಬರೆಸಿದ್ದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ತಮ್ಮ ಬೆಂಗಾವಲು ಪಡೆಯಲ್ಲಿ ಕಾರಿನಲ್ಲಿ ಸಾವು ಬದುಕಿನ ಮಧ್ಯೆ ಹೋರಾಟ ನಡೆಸುತ್ತಿದ್ದ ವ್ಯಕ್ತಿಯನ್ನ ಮಧುಗಿರಿ ಆಸ್ಪತ್ರೆಗೆ ಕಳುಹಿಸಿಕೊಟ್ಟು ಪ್ರಾಣ ಉಳಿಸಿ ಮಾನವೀಯತೆಯನ್ನು ಮರೆದಿರುವುದು ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರವಾಗಿದೆ. ಎಲ್ರಿಗೂ ಸರ್ಕಾರಿ ಕೆಲಸ ಅಂದ್ರೆ ಅಚ್ಚುಮೆಚ್ಚು, ಅದೇ ಸರ್ಕಾರಿ ಶಾಲೆ ಸರ್ಕಾರಿ ಆಸ್ಪತ್ರೆ ಅಂದ್ರೆ ದೂರ ದೂರ ಮೂಗು ಮುರಿಯೋ ಜನಾನೇ ಹೆಚ್ಚು. ಈಗಿನ ಪರಿಸ್ಥಿತಿಯು ಹಾಗೆ ಇದೆ ಬಿಡಿ. ಆದ್ರೆ ನಾವು ಇವತ್ತು ಹೇಳೋ ಸ್ಟೋರಿನೇ ಬೇರೆ, ಯಾಕಂದ್ರೆ ಈ ಸರ್ಕಾರಿ ಶಾಲೆ ಖಾಸಗಿ ಶಾಲೆಯನ್ನ ಮೀರಿಸುವಂತೆ ತಯಾರಾಗಿದೆ. ಶಾಕ್ ಆದ್ರೂ ಇದು ನಿಜ. ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡ್ಕೊಂಡು ಬನ್ನಿ. ಹೌದು, ಹೀಗೆ ಮಕ್ಕಳು ಕಂಪ್ಯೂಟರ್ ಮುಂದೆ ಕುಳಿತಿರುವುದು, ಪಾಠದ ಜೊತೆ ಸಂಗೀತ ಪಾಠದ ಕಲಿಕೆ, ಹಸಿರಿನಿಂದ ಕೂಡಿರುವ ಉತ್ತಮ ಶಾಲಾ ವಾತಾವರಣ, ಭದ್ರತೆಗೆ ಸಿಸಿಟಿವಿ ಕ್ಯಾಮೆರಾಗಳ ಅಳವಡಿಕೆ, ಅತ್ಯುತ್ತಮ ಲ್ಯಾಬ್ ವ್ಯವಸ್ಥೆ, ವಿದ್ಯಾರ್ಥಿಗಳು ಡಿಜಿಟಲ್ ಕಲಿಕೆಯಲ್ಲಿ ನಿರತರಾಗಿರುವುದು, ಇದೆಲ್ಲ ಕಂಡ್ರೆ ಯಾವುದೋ ಖಾಸಗಿ ಶಾಲೆಯಲ್ಲಿ ಮಕ್ಕಳು ಕಲಿತಿದ್ದಾರೆ ಅಂದ್ಕೊಳ್ತೀರಾ? ಹಾಗೇನಾದರೂ ಅಂದ್ಕೊಂಡ್ರೆ ನಿಮ್ಮ ಊಹೆ ಖಂಡಿತ ತಪ್ಪಾಗುತ್ತೆ. ಇದು ಚಿಕ್ಕಬಳ್ಳಾಪುರ ನಗರದ ರೇಷ್ಮೆ ಮಾರುಕಟ್ಟೆ ಪ್ರದೇಶದ ವಾಪಸಂದ್ರ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆ. ನಿಜ, ಈ ಶಾಲೆ ಈ ಹಿಂದೆ ಸರಿಯಾದ ನಿರ್ವಹಣೆ ಇಲ್ಲದೆ ಈ ಭಾಗದ ಸಾರ್ವಜನಿಕರ ಕೆಂಗಣ್ಣಿಗೆ ಗುರಿಯಾಗಿತ್ತು. ಶಾಲೆಯ ದುಸ್ಥಿತಿಯನ್ನು ಕಂಡ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ನ ಸಂಸ್ಥಾಪಕ ಸಂದೀಪ್ ರೆಡ್ಡಿ 2 ವರ್ಷಗಳ ಹಿಂದೆ ಶಾಲೆಯನ್ನು ದತ್ತು ಪಡೆದುಕೊಂಡರು. ತಮ್ಮ ಟ್ರಸ್ಟ್ ವತಿಯಿಂದ ಯಾವುದೇ ಖಾಸಗಿ ಶಾಲೆಗೆ ಕಮ್ಮಿ ಇಲ್ಲ ಎನ್ನುವಂತೆ ಶಾಲೆಯನ್ನು ಪರಿವರ್ತಿಸಿದ್ದಾರೆ. ಇಂದಿನ ಸ್ಪರ್ಧಾತ್ಮಕ ಕಲಿಕೆಗೆ ಈ ಸರ್ಕಾರಿ ಶಾಲೆಯನ್ನ ಮಾದರಿಯನ್ನಾಗಿ ಮಾಡಿದ್ದಾರೆ. ಪೆರೇಸಂದ್ರ ಗ್ರಾಮದ ನಿವಾಸಿ ಭಗತ್ ಸಿಂಗ್ ಚಾರಿಟೇಬಲ್ ಟ್ರಸ್ಟ್ ಅಂತ ನಾವೊಂದು ಟ್ರಸ್ಟ್ ಮಾಡಿಕೊಂಡು ಆ ಟ್ರಸ್ಟ್ನ ಮುಖಾಂತರ ಈ ಶಾಲೆಯ ಅಭಿವೃದ್ಧಿಗೆ ಏನೇನು ಮಾಡೋಕ್ಕಾಗತ್ತೆ ಅಂತ 1.5-2 ವರ್ಷದಿಂದ ನಾವು ಕೆಲಸ ಮಾಡಿದ್ದೀವಿ. ತುಂಬಾ ಶೋಚನೀಯ ಸ್ಥಿತಿಯಲ್ಲಿ ನಮ್ಮ ಶಾಲೆ ಇತ್ತು. ಅಂಥ ಒಂದು ಪರಿಸ್ಥಿತಿಯಲ್ಲಿದ್ದಂಥ ಶಾಲೆನ ಮೊದಲು ನಾವು ಗಮನ ಕೊಟ್ಟಿದ್ದು ನಮ್ಮ ಇದು ಹೆಣ್ಮಕ್ಳ ಶಾಲೆ ಆಗಿರೋದ್ರಿಂದ ಹೆಣ್ಮಕ್ಳ ಸುರಕ್ಷತೆಗೆ ಆದ್ಯತೆ ಕೊಟ್ವಿ. ಅದಕ್ಕೆ ಅಂತ ಮೊದಲು ಕುಂಡ್ರು ಕೋಕ್ರು ಕೆಲಸಕ್ಕೆ ಬಾರದು ಹುಡುಗರು ಎಲ್ಲ ಬಂದು ಇಲ್ಲಿ ಮಾಡಬಾರ್ದು ಕೆಲಸ ಎಲ್ಲ ಮಾಡ್ತೀವಿ. ಅಂಥ ಟೈಮಲ್ಲಿ ನಾವೇನು ಮಾಡಿದ್ವಿ, ಮೊದಲು ಸಿ ಕ್ಯಾಮ್ರಾ ಹಾಕಿ ಆ ಸಿ ಕ್ಯಾಮ್ರಾ ಮತ್ತು ಸುತ್ತಲೂ ಒಂದು ಒಳ್ಳೆಯ ಒಂದು ಗೋಡೆ ಮತ್ತು ಒಂದು ಗೇಟು ಮತ್ತು ಸುತ್ತಲೂ ವಾತಾವರಣ ಸರಿ ಮಾಡಿ ಆ ಮಕ್ಕಳಿಗೊಂದು ಸುರಕ್ಷತೆ ಮಾಡೋದಕ್ಕೆ ಇದು ಮಾಡಿದ್ವಿ. ಅದು ಸಕ್ಸಸ್ ಕೂಡ ಆಯಿತು. ಅದೇ ರೀತಿ ಈಗ ಆ ಥರ ಯಾವುದೇ ಒಂದು ಅನೈತಿಕ ಚಟುವಟಿಕೆಗಳು ನಮ್ಮ ಶಾಲೆ ಆವರಣದಲ್ಲಿ ನಡೀತಿಲ್ಲ ಮೊದಲನೇ ಕಾಲದಲ್ಲಿ. ಆನಂತರ ನಾವು ಗಮನ ಕೊಟ್ಟಿದ್ದು ಶೌಚಾಲಯಗಳ ಕಡೆಗೆ. ಹೆಣ್ಮಕ್ಳ ಕಾಲೇಜ್ ಆಗಿರೋದ್ರಿಂದ ಸ್ಕೂಲ್ ಆಗಿರೋದ್ರಿಂದ ಮತ್ತು ಹೆಣ್ಮಕ್ಳಿಗೆ ಹೈಜೀನ್ ತುಂಬ ಇಂಪಾರ್ಟೆಂಟ್ ಆಗಿರೋದ್ರಿಂದ ನಾವು ಟಾಯ್ಲೆಟ್ಸ್ ಕಡೆ ತುಂಬ ಗಮನ ಕೊಟ್ವಿ. ಅದರಂತೆ ಅದೆಲ್ಲ ಆಯಿತು. ಅದಾದಮೇಲೆ ಪ್ರತಿಯೊಂದು ತುಂಬಾ ಸ್ಮೂತಾಗಿ ನಡ್ಕೊಂಡು ಹೋಗ್ತು. ಇವತ್ತು ಏನು ನೋಡ್ತಾ ಇದ್ದೀರಾ, ಒಂದು ಹೈಟೆಕ್ ಸ್ಪರ್ಶ ನಾವೇನು ಸ್ಕೂಲಿಗೆ ಕೊಟ್ಟಿದ್ದೀವಿ, ಬರೀ ಬಾಹ್ಯ ಹೈಟೆಕ್ ಸ್ಪರ್ಶ ಮಾತ್ರ ಅಲ್ಲ, ಒಳಗಡೆಯಿಂದನೂ ನಾವು ಅಷ್ಟೇ ಸ್ಟ್ರೆಂತ್ ಕೊಡೋದಕ್ಕೆ ನಾವು ಅವಿರತ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಟೀಚರ್ಸು ಕಂಟಿನ್ಯೂಸ್ ಬೇರೆ ಬೇರೆ ಕೋರ್ಸ್ಗಳಿಂದ ಇನ್ನೊಂದರಿಂದ. ಇನ್ನು ವಾಪಸಂದ್ರ ಸರ್ಕಾರಿ ಶಾಲೆಯಲ್ಲಿ ಸರ್ಕಾರ ಎಲ್ಲ ಉಚಿತವಾಗಿಯೇ ನಡೀತದೆ, ಆದರೆ ಪೋಷಕರಲ್ಲಿ ಮಾತ್ರ ಅದ್ಯಾಕೋ ಸರ್ಕಾರಿ ಶಾಲೆ ಅಂದರೆ ಅಸಡ್ಡೆ. ಇನ್ನು ಇದನ್ನ ನಮ್ಮ ಶಾಲೆ ಹೋಗಲಾಡಿಸಿದೆ. ನಮ್ಮ ಶಾಲೆ ಯಾವುದೇ ಖಾಸಗಿ ಶಾಲೆಗೂ ಕಮ್ಮಿ ಇಲ್ಲ, ಅಂತಹ ಶಿಕ್ಷಣವನ್ನ ನೀಡುತ್ತಿದ್ದೇವೆ ಎಂದು ಮುಖ್ಯೋಪಾಧ್ಯಾಯಿನಿ ಕೃಷ್ಣಕುಮಾರಿ ಮೆಚ್ಚುಗೆ ವ್ಯಕ್ತಪಡಿಸಿದರು. ಶಾಲೆಗೆ ಯಾಕೆ ಅಂದ್ರೆ, ಸಿ ಈಗ ನಾವೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಬರೆದು ನಾವು ಸೆಲೆಕ್ಟ್ ಆಗಿ ಕ್ರೀಮ್ ಲೇಯರ್ ಎಲ್ಲ ನಾವು ಗವರ್ಮೆಂಟ್ ಸ್ಕೂಲ್ಸ್ ಬಂದಿದ್ದೀವಿ. ಸೊ ಮತ್ತೆ ಗವರ್ಮೆಂಟ್ ಸ್ಕೂಲ್ಸ್ ಅಲ್ಲಿ ನಿಮ್ಗೆ ಎಲ್ಲ ಫೆಸಿಲಿಟೀಸ್ ಫ್ರೀ ಆಗಿ ಸಿಗುತ್ತೆ, ಆಯ್ತಾ? ಫ್ರಮ್ ಶೂ, ಮಿಡ್ ಡೇ ಮೀಲ್ಸ್, ಟೆಕ್ಸ್ಟ್ ಬುಕ್ಸ್, ಯೂನಿಫಾರ್ಮ್, ಸೈಕಲ್ಸ್, ಇವೆಲ್ಲನೂ ಸರ್ಕಾರ ಮಕ್ಕಳಿಗೋಸ್ಕರ, ಬಡವರ ಮಕ್ಕಳಿಗೋಸ್ಕರ ಫ್ರೀಯಾಗಿ ಎಜುಕೇಷನ್ ಕೊಡ್ತಾ ಇದೆ. ಈಗ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ಸು ಸ್ಟಾರ್ಟ್ ಮಾಡ್ತಾ ಇದೆ. ಇಷ್ಟೆಲ್ಲ ಫೆಸಿಲಿಟೀಸ್ ಇದ್ದಾಗ ಯಾಕೆ ಪೇರೆಂಟ್ಸು ಈ ಒಂದು ಸೌಲಭ್ಯಗಳನ್ನ ಅವ್ರು ಯಾಕೆ ಉಪಯೋಗಿಸ್ಕೋಬಾರ್ದು ಅನ್ನೋದು ನನ್ನ ಅನಿಸಿಕೆ. ಸೊ ಹೆಚ್ಚೆಚ್ಚು ಡೊನೇಷನ್ಗಳು ಕಟ್ಟಿ ಹೋಗಿ ಅಲ್ಲಿ ಸೇರ್ಕೊಳ್ಳೋ ಬದಲು ಯಾಕೆ ನಮ್ಮ ಗೌರ್ಮೆಂಟ್ ಸ್ಕೂಲ್ಸ್ಗೆ ವಿದ್ಯಾವಂತ ಪೇರೆಂಟ್ಸು ಸೇರಿಸಿದ್ರೆ ನಮ್ಮ ಸ್ಕೂಲು ಸ್ಟ್ರೆಂಥನ್ ಆಗುತ್ತೆ ಅಲ್ವಾ ಸರ್? ಸೊ ಹಾಗಾಗಿ ವೆನ್ ದೋಸ್ ಪೀಪಲ್
ಕಮ್ ಫಾರ್ವರ್ಡ್ ಆ್ಯಂಡ್ ಅವ್ರ ವಾರ್ಡ್ಸ್ನ ನಮ್ಮ ಸ್ಕೂಲ್ಗೆ ಸೇರಿಸಿದ್ರೆ ನಮ್ಮ ಸ್ಕೂಲ್ಸ್ ಒಂದು ಉತ್ತಮವಾದಂತಹ ಒಂದು ಶಾಲೆಯನ್ನು ನಾವು ಕಟ್ಟೋದಕ್ಕೆ ಸಾಧ್ಯ ಆಗುತ್ತೆ, ಒಂದು ಕ್ವಾಲಿಟಿ ಎಜುಕೇಷನ್ ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಇದು ಸರ್ಕಾರಿ ಶಾಲೆ ಬರೀ ಬಡವ್ರ ಮಕ್ಕಳೇ ಸೇರಬೇಕು ಅಂತ ಏನು ರೂಲ್ ಇಲ್ವಲ್ಲ, ಇದು ಎಲ್ಲ ಮಕ್ಕಳಿಗೂ ಇದೆ. ಎಲ್ಲ ಮಕ್ಕಳು ಆಲ್ ಆರ್ ವೆಲ್ಕಮ್ ಟು ಅವರ್ ಸ್ಕೂಲ್ಸ್. ಒಟ್ಟಿನಲ್ಲಿ ಶಿಕ್ಷಕರ ಸಿಬ್ಬಂದಿಯ ಕೊರತೆಯೂ ಇಲ್ಲ, ಇರುವ ಎಲ್ಲ 9 ಜನ ಶಿಕ್ಷಕರು ಎಂಎಸ್ಸಿ ಎಂಎಡ್ ಮುಗಿಸಿದ ಕ್ವಾಲಿಫೈಡ್ ಟೀಚರ್ಸ್ ಇದ್ದಾರೆ. ಇಲ್ಲಿ ಸಂಗೀತವೂ ಇದೆ, ಆಟ ಪಾಠಗಳೂ ಇವೆ, ಕಲಿಯೋಕೆ ಇನ್ನೇನು ಬೇಕು ಹೇಳಿ. ಇನ್ನಾದರೂ ಸರ್ಕಾರಿ ಶಾಲೆ ಬಗ್ಗೆ ಸಾರ್ವಜನಿಕರಲ್ಲಿ ಇರುವ ಅಸಡ್ಡೆ ಈ ಶಾಲೆಯನ್ನ ಕಂಡು ಪರಿವರ್ತನೆಯಾಗುತ್ತಾ ಕಾದು ನೋಡಬೇಕಿದೆ. ಎನ್ ಸತೀಶ್, ಅಮೋಘ್ ಟಿವಿ, ಚಿಕ್ಕಬಳ್ಳಾಪುರ. ರಾಜ್ಯಸಭೆ ಚುನಾವಣೆಯಲ್ಲಿ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಿದ್ದೇನೆ ಎಂದಿದ್ದ ಶಾಸಕ ಶ್ರೀನಿವಾಸ್ ಗೌಡರ ಮನೆ ಮುಂದೆ ಜೆಡಿಎಸ್ ಮುಖಂಡರ ನೇತೃತ್ವದಲ್ಲಿ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದರು. ಇನ್ನು ಶಾಸಕ ಶ್ರೀನಿವಾಸ್ ಗೌಡ ಕೋಲಾರ ನಗರದ ಮಹಾಲಕ್ಷ್ಮಿ ಲೇಔಟ್ನಲ್ಲಿರುವ ಮನೆಯ ಮುಂದೆ ಜೆಡಿಎಸ್ ಮುಖಂಡ ಸಿಎಂ ಶ್ರೀನಾಥ್ ನೇತೃತ್ವದಲ್ಲಿ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿರುವುದು ಖಚಿತವಾಗಿದೆ. ಇನ್ನು ಇದೇ ವೇಳೆಯಲ್ಲಿ ಮುಖಂಡರು ಮಾತನಾಡುತ್ತಾ ಜೆಡಿಎಸ್ನಿಂದ ಗೆದ್ದು ಕಾಂಗ್ರೆಸ್ಗೆ ಮತ ಚಲಾಯಿಸಿರುವುದು ಸರಿಯಲ್ಲ ಹೇಗೆಂದು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಶಾಸಕರ ಮನೆಯ ಗೇಟ್ ಬಳಿ ಕೂತು ಪ್ರತಿಭಟನೆ ನಡೆಸಿದರು. ಇದೇ ವೇಳೆ ಶಾಸಕರ ಮನೆಯ ಮುಂದೆ ಬಿಗಿ ಪೊಲೀಸ್ ಬಂದೋಬಸ್ತ್ ಭದ್ರತೆಯನ್ನು ಕೂಡ ಮಾಡಲಾಗಿತ್ತು. ಇಂಥ ಒಂದು ಕೆಟ್ಟ ಪ್ರವೃತ್ತಿ ಅದು ಮಾನವ ಪರಂಪರೆಯಲ್ಲಿ ಯಾರೂ ಸಹ ಈ ರೀತಿ ಮಾಡಬಾರ್ದು, ಮುಂದಕ್ಕೆ ಮಾಡಲೂಬಾರ್ದು ಅಂತ ನಾನು ಹೇಳಿ. ಕಳೆದ 15 ವರ್ಷದಲ್ಲಿ 14 ವರ್ಷ ಹಿಂದಿನ ಶಾಸಕರು ನಮ್ಮನ್ನು 10 ವರ್ಷಗಳ ಕಾಲ ದೌರ್ಜನ್ಯದಿಂದ ನಮ್ಮ ಪುನರ್ಜನ್ಯ ನಡೆಸ್ಕೊಂಡ್ರು. ಇವರು ಬಂದರು, ಇವರು 4 ವರ್ಷ ಈ ರೀತಿ ಕಾಲ ಕಳೆದುಬಿಟ್ರು. ನಮ್ಮ ಕೋಲಾರಕ್ಕೆ 14 ವರ್ಷಗಳ ಕಾಲ ಶಾಸಕರು ಇಲ್ಲದ ರೀತಿಯಲ್ಲಿ ನಾವು ಇವತ್ತಿನ ದಿವಸ ಸಾರ್ವಜನಿಕ ಬದುಕುವಂಥ ಸ್ಥಿತಿ ಆಗಿದೆ. ನಮ್ಮೆಲ್ರಿಗೂ ಇವತ್ತೊಂದು ಪಾಠ ಆಗಿದೆ. ಮುಂದಿನ ದಿವಸದಲ್ಲಿ ನಿಷ್ಠೆ ಇರೋವಂಥವ್ರನ್ನ, ಕೋಲಾರ ಕ್ಷೇತ್ರದ ಬಗ್ಗೆ ಒಂದು ಅಭಿವೃದ್ಧಿ ಬಗ್ಗೆ ಕಾಳಜಿ ಇರೋವಂಥವ್ರನ್ನ, ಕೋಲಾರ ಜನತೆಯ ಸ್ವಾಭಿಮಾನ ಉಳಿಸುವಂಥವ್ರನ್ನ ಎಲ್ಲರೂ ದಯವಿಟ್ಟು ಮುಂದಕ್ಕೆ ಆಯ್ಕೆ ಮಾಡಿ. ಇಂಥ ನೀಚ ಜನಗಳನ್ನ ಖಂಡಿತ ಯಾರೂ ಆಯ್ಕೆ ಮಾಡಬೇಡಿ ಅಂತ ಎಲ್ಲರಲ್ಲಿ ನಾನು ಮಾಮ ಯಾರು ಮುಂದೆ ಸರ್ ಅಭ್ಯರ್ಥಿ ಯಾರೇ ಆಗಲಿ, ನಾನು ಹೇಳ್ತಿರೋದು ಅಭ್ಯರ್ಥಿ ಯಾರೇ ಆಗಲಿ, ನಾವು ಹೇಳೋದಿಷ್ಟೇ. ನಮ್ಮ ಕಡೆಯಿಂದ ತಪ್ಪಾಗಿದೆ. ಎಸ್ಪೆಷಲಿ ನಾನೊಬ್ಬ ಯಾವುದೇ ರಾಜಕಾರಣ ಮಾಡಿದಂಥವನಲ್ಲ, ಸ್ವಾಭಿಮಾನ ಕೋಲಾರ ಉಳಿಸ್ಬೇಕಂತ ಕೆಲಸ ಮಾಡಿದವನು. ಇವತ್ತು ನನಗೆ ಎಷ್ಟು ನೋವಾಗಿದೆ ಅಂದರೆ ಸಾಕಷ್ಟು ಸಾರಿ ನಾನು ಕಣ್ಣೀರು ಹಾಕಿದ್ದೀನಿ. ಇಲ್ಲೇ ಒಂದು ವಾರದಿಂದ ಬಂದು ಅವ್ರ ಮನೆ ಅವ್ರ ಕಾಲ ಹತ್ರ ಕುಳಿತುಕೊಂಡು ನಾನು ಕೇಳ್ಕೊಂಡಿದ್ದೀನಿ. ಕೋಲಾರ ಕ್ಷೇತ್ರದ ಜನತೆಗೆ ಇವತ್ತು ದಿವಸ ಭಾಳ ನೋವು, ಭಾಳ ದುಃಖ ಪಡುವಂಥ ಒಂದು ದಿನ. ಅನೇಕ ಆಘಾತಗಳಾಗಿದ್ದರೂ ಕೂಡ ಇವತ್ತು ದಿವಸ ಒಂದು ಅವಮಾನ, ಭಾಳ ನೋವು ಕೊಟ್ಟಂಥ ಒಂದು ದಿನ. ಅವ್ರು ಎಷ್ಟೇ ಕಷ್ಟ ಸುಖ ಬಡತನಗಳಿದ್ರು ಕೂಡ ಇವತ್ತು ದಿವಸ ಮತದಾನ ಹಾಕಿ ಓದುವ ಕಳೆದ ಬಾರಿ ಏನು ಒಂದು ಅವ್ರು ಬಿ ಫಾರಂ ಕೊಡೋ ವಿಚಾರದಲ್ಲಿ ಕುಮಾರನ ಹತ್ರ ಒಂದು ಗೋಗರೆದು ಅವ್ರ ಹತ್ರ ಕಾಲಿಗೆ ಬಿದ್ದು ಅವ್ರು ಕೊಡಲ್ಲ ಅಂದರು. ಅವ್ರಿಗೆ ಗೊತ್ತಿತ್ತು ಈ ವ್ಯಕ್ತಿ ಹೀಗೆ ಅನ್ನೋದು ಕೂಡ ಅವ್ರಿಗೆ ಗೊತ್ತಿತ್ತು ಮುನ್ಸೂಚನೆ. ಅವ್ರು ಇವಾಗ ಹೇಳ್ತಾರೆ, ಪಶ್ಚಾತ್ತಾಪ ಪಡ್ತಾರೆ, ನಾನು ಇದೇ ಮಾತನ್ನ ನಾನು 4 ವರ್ಷದಿಂದ ಹೇಳಿದೆ ಅಂತ. ಆದರೂ ಕೂಡ ನಮ್ಮ ಕೈ ಕಾಲ ಹಿಡಿದು ಇವತ್ತು ದಿವಸ ಕೊಡಿ, ನಮ್ಮ ಸ್ವಾಭಿಮಾನ ಕೋಲಾರ ಉಳಿಸ್ಕೊಳ್ಳೋಣ, ನಮ್ಮ ತಾನು ಉಳಿಸ್ಕೊಳ್ಳೋಣ. ಮತ್ತು 40 ವರ್ಷದ ಆಡಳಿತ ಅವ್ರಿಗೆ ಗೊತ್ತಿದೆ, ಹಾಗಾಗಿ ನಮ್ಮ ಕೋಲಾರ ಕ್ಷೇತ್ರನ ಒಂದು ಬದಲಾವಣೆ ಮಾಡ್ತಾರೆ ಅಂತ ಹೇಳಿ ಉದ್ದೇಶದಿಂದ ಅವ್ರ ಹತ್ರ ಗೋಗರೆದು ಮತ್ತೆ ಇಡೀ ಕ್ಷೇತ್ರ ಜನ ಹೋರಾಟ ರೀತಿಯಲ್ಲಿ ಅವ್ರನ್ನ ಗೆಲ್ಲಿಸುವಂಥದ್ದು ಅಂದರೆ ತನು ಮನ ಎಲ್ಲ ತ್ಯಾಗ ಮಾಡಿ ಸಿಕ್ಕಂಥ ಬಿ ಫಾರಮನ್ನು ಮತ್ತು ಅವ್ರಿಗೆ ಕೊಟ್ಟು ಮತ್ತು ಗೆಲ್ಲಿಸುವಂಥ ಒಂದು ಪ್ರಯತ್ನ ಮಾಡಿದಾಗ ಅವತ್ತು ದಿವಸ ಏನೋ ಒಂದು ಅಧಿಕಾರನ ಕಾಲಲ್ಲಿ ಒದ್ಕೊಂಡು ಹೋಗಿ ಇವತ್ತು ದಿವಸ ತನ್ನ ಮನಸ್ಸೋ ಇಚ್ಛೆನ ಇಚ್ಛೆ ರೀತಿಯಲ್ಲಿ ಕ್ಷೇತ್ರದ ಜನತೆಯನ್ನು ಬಲಿ ಕೊಡುವಂಥದ್ದು ಭಾಳ ದುರಂತ, ಅನ್ಯಾಯ. ಇದು ಈ ಪಶ್ಚಾತ್ತಾಪ, ಈ ಒಂದು ಪ್ರತಿಕ್ರಿಯೆ ಪ್ರತಿಫಲ ಮುಂದಿನಲ್ಲಿ ಅವರಿಗೆ ಗೊತ್ತಾಗುತ್ತೆ. ಆದರೆ ಇವತ್ತು ಈಗ ಮಾಡಬಾರ್ದಾಗಿತ್ತು. ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಬಹಳ ಒತ್ತು ಕೊಟ್ಟು ಸ್ತ್ರೀಶಕ್ತಿ ಸಂಘಗಳಿಗೆ ಸಹಾಯಧನವಾಗಿ ಲೋನ್ ನೀಡಿ ಎಲ್ಲ ರೀತಿಯಲ್ಲೂ ಸಹಕಾರ ನೀಡುತ್ತಿದ್ದಾರೆ. ಅದೇ ರೀತಿ ನೀವು ಸಹ ಅದನ್ನು ಸದುಪಯೋಗಪಡಿಸಿಕೊಳ್ಳಬೇಕೆಂದು ನಗರಸಭೆ ಅಧ್ಯಕ್ಷ ಆನಂದ್ ಬಾಬು ರೆಡ್ಡಿ ಚಿಕ್ಕಬಳ್ಳಾಪುರದಲ್ಲಿ ತಿಳಿಸಿದ್ದಾರೆ.
ಚಿಕ್ಕಬಳ್ಳಾಪುರ ನಗರದ 26ನೇ ವಾರ್ಡಿನಲ್ಲಿರುವ ಶ್ರೀ ಪಾಂಡುರಂಗ ಸ್ವಾಮಿ ದೇವಾಲಯದಲ್ಲಿ ಶ್ರೀಶಕ್ತಿ ಸಂಘದ ಮಹಿಳೆಯರು ಹೇಗೆ ಲೋನ್ ಪಡೆಯುವುದರ ಬಗ್ಗೆ ಮಾಹಿತಿ ನೀಡುವ ಸಭೆ ನಡೆಯಿತು. ಮುಖ್ಯ ಅತಿಥಿಯಾಗಿ ಬಂದಿದ್ದ ನಗರಸಭೆ ಅಧ್ಯಕ್ಷ ಆನಂದ್ ಬಾಬು ರೆಡ್ಡಿ ಸ್ತ್ರೀಶಕ್ತಿ ಮಹಿಳೆಯರ ಕುರಿತು ಮಾತನಾಡಿ, ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಬಹಳ ಒತ್ತು ಕೊಟ್ಟು ಸ್ತ್ರೀಶಕ್ತಿ ಸಂಘಗಳಿಗೆ ಸಹಾಯಧನವಾಗಿ ಲೋನ್ ನೀಡಿ ಎಲ್ಲಾ ರೀತಿಯಲ್ಲಿಯೂ ಸಹಕಾರ ನೀಡುತ್ತಿದ್ದಾರೆ. ಅದೇ ರೀತಿ ನೀವು ಸಹ ಅದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದರು. ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರಗಳಾಗಿರ್ಬೋದು, ಭಾಳಷ್ಟು ಒತ್ತು ಕೊಟ್ಟು ಇವತ್ತು ಶಿಕ್ಷಣ ಗುಂಪುಗಳಿಗೆ ಸಹಾಯ ಧನವಾಗಿ ಮತ್ತು ಲೋನ್ ರೂಪವಾಗಿ ಎಲ್ಲ ರೀತಿಯಾಗಿಯೂ ಸಹಕಾರ ಕೊಡ್ತಾಯಿದೆ. ಅದೇ ನಿಟ್ಟಲ್ಲಿ ತಾವು ಅದನ್ನು ಸದುಪಯೋಗ ಪಡಿಸ್ಕೊಂಡು ಸಾಲ ತಗೊಂಡು ಮತ್ತೆ ಅದನ್ನು ರಿಟರ್ನ್ ಕಟ್ಟುವಂಥ ಜವಾಬ್ದಾರಿ ತಾವು ಮಾಡ್ತಾಯಿದ್ರೆ, ಅದು ಮಾಡ್ತಾ ಇದ್ದಾಗೆ 5 ಲಕ್ಷ ತಗೊಂಡು ಲೋನ್ ತೊಗೊಂಡು ನಾವು ಕೊಡ್ತಾಯಿದ್ರೆ, ಮತ್ತು ಅದು ತದನಂತರ 10 ಲಕ್ಷ ಕೊಡುವಂಥ ಕೆಲಸವನ್ನು ಸರ್ಕಾರ ಮಾಡ್ತದೆ. ಅದು ಉಪಯೋಗ ಮಾಡಿಕೊಂಡು ತಾವೆಲ್ಲ ಇವತ್ತು ನಮ್ಮನ್ನ ಹೊಸದಾಗಿ ಇವತ್ತೊಂದು ಸ್ಕೀಮ್ ಬಂದಿದೆ. ಏನು ಅಂತಂದರೆ, ಒಂದು ಶಿಶಕ್ತಿ ಗುಂಪಲ್ಲಿ ಒಬ್ಬರಿಗೆ ಏನು ನಮ್ಮ ಆಹಾರ ಪದಾರ್ಥಗಳು ಮಾಡಿರ್ತಕ್ಕಂಥ ಏನು ಪ್ರಾಡಕ್ಟ್ ಮಾಡ್ತಿರ್ತಕ್ಕಂಥ ಒಂದು ವಸ್ತುಗಳಿಗೆ ಮಾಡಿರ್ತಕ್ಕಂಥ ಒಬ್ಬ ಜನಪ್ರ ನಮ್ಮ ಗುಂಪುಗಳು ಸ್ವಸಹಾಯ ಸಂಘದ ಗುಂಪಲ್ಲಿರ್ತಕ್ಕಂಥ ಒಂದು ಜನಪ್ರತಿನಿಧಿಗೆ 40,000 ಸರ್ಕಾರದಿಂದ ಕೊಡುವಂಥ ಕೆಲಸ ಆಗ್ತಾಯಿದೆ. ಈಗ 10 ಜನ ಇದ್ದರೆ 4 ಲಕ್ಷ ಕೊಡ್ತಾರೆ, 15 ಜನ ಇದ್ದರೆ 7.5 ಲಕ್ಷ ಕೊಡ್ತಾರೆ, 40,000 ಅಂದರೆ 60 ಲಕ್ಷ ಹತ್ತು ಮೆಂಬರ್ಸ್ಗೆ 4 ಲಕ್ಷ ಕೊಡುವಂಥ ಕೆಲಸ ಆಗ್ತದೆ. ಅದನ್ನು ಉಚಿತ ಕೊಡ್ತಾರೆ, ಮತ್ತು ಅದರಲ್ಲಿ ಬಡ್ಡಿ ನಮ್ಮ ನಗರಸಭೆಯಿಂದ 3% ಕೊಡುವಂಥದ್ದು, ಬ್ಯಾಂಕಿಂದ 3% ಕೊಡುವಂಥದ್ದು, ಇದೆಲ್ಲ ತಮಗೆಲ್ಲ ಅನುಕೂಲ ಆಗುವ ನಿಟ್ಟಲ್ಲಿ ಎಲ್ಲ ಸರ್ಕಾರಗಳು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಕೆಲಸ ಮಾಡ್ತದೆ. ಅದೇ ನಿಟ್ಟಲ್ಲಿ ತಾವೆಲ್ಲ ಸದುಪಯೋಗ ಪಡಿಸ್ಕೊಂಡು ಇನ್ನು ಮುಂದೆ ಹೆಚ್ಚು ದಿನಗಳಲ್ಲಿ ತಾವೆಲ್ಲ ಈ ಗುಂಪುಗಳನ್ನು ಹೆಚ್ಚು ಯಥೇಚ್ಛವಾಗಿ ಮಾಡಿ ಎಲ್ಲ ಒಂದು ಪ್ರತಿಯೊಂದು ನಿರುದ್ಯೋಗಗಳು ಅಂತ ಏನು ಕಂಡುಬರ್ತಾ ಇದೆ ಮನೆಗಳಲ್ಲಿ ಅಂತ ಒಂದು ನಿಭಾಯಿಸುವಂಥ ಕೆಲಸ ತಮಗೆಲ್ಲ ಆಗಲಿ ಅಂತ ಹೇಳ್ತಾ ಒಂದೆರಡು ಮಾತು ಮಾತಾಡೋಕೆ. ಇನ್ನು ನಗರ ಮಂಡಲ ಉಪಾಧ್ಯಕ್ಷ ಸಿಜಿ ಸಂತೋಷ್ ಕುಮಾರ್ ಮಾತನಾಡಿ, 26ನೇ ವಾರ್ಡ್ಗೆ ಸೇರಿರುವ ಸ್ತ್ರೀಶಕ್ತಿಯ ಸಂಘಟನೆಗಳ ಮಹಿಳೆಯರನ್ನು ಗುಂಪು ಸೇರಿಸಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಮಹಿಳೆಯರು ಹೇಗೆ ಸಾಲ ಪಡೆಯಬೇಕು ಮತ್ತೆ ಆ ಸಾಲವನ್ನು ಹೇಗೆ ತೀರಿಸಬೇಕು ಎಂದು ಮಾಹಿತಿ ನೀಡುವ ಕಾರ್ಯಕ್ರಮ ಇದಾಗಿದೆ. ಆದರೆ ಸಂಘಗಳ ಮಹಿಳೆಯರು ತಪ್ಪು ಮಾಹಿತಿಗಳು ಪಡೆದುಕೊಳ್ಳುತ್ತಿದ್ದಾರೆ. ಬ್ಯಾಂಕ್ಗಳಿಂದ ನೇರವಾಗಿ ಸಾಲ ಪಡೆದುಕೊಳ್ಳುತ್ತಿದ್ದೀರಾ, ಆದ್ದರಿಂದ ಮಹಿಳೆಯರಿಗೆ ಎಫ್ಸಿಡಿ ಹಣ ಸಿಗುತ್ತಿಲ್ಲ ಎಂದರು. ಇವತ್ತೊಂದು ಗುಂಪುಗಳದೆಲ್ಲ ಒಂದು ಸಮಾವೇಶ ಮಾಡಿದ್ದೀವಿ, ವಾರ್ಡ್ ನಂಬರ್ 26ರಿಂದ ಈ ಒಂದು ಸಮಾವೇಶ ಮಾಡಿದ್ದೀವಿ. ಈ ಒಂದು ಗುಂಪುಗಳಿಗೆ ನಮ್ಮ ಡಿ ಸಿ ಆಫೀಸಿಂದ ಚಲಪತಿ ಅವರು ಮನೆ ನಮ್ಮ ಪೌರಾಯಿತರು ಬರಬೇಕಾಯಿತು, ಅವ್ರಿಗೊಂದು ವಿಡಿಯೋ ಕಾನ್ಫರೆನ್ಸ್ ಇದೆ ಅಂತ ಅವ್ರು ಹೊರಟರು. ಮನೆ ಅಧ್ಯಕ್ಷ ನಗರಸಭಾ ಅಧ್ಯಕ್ಷರು ಬಂದು ಹೋಗಿದ್ದಾರೆ. ಅವರು ಗುಂಪಿಗೆ ಮಾಹಿತಿನ ಯಾವ ಥರ ನಾವು ಸಾಲ ಪಡಿಬೇಕು, ಯಾವ ಥರ ಮತ್ತೆ ಆ ಸಾಲನ ತೀರಿಸ್ಬೇಕು, ಮತ್ತು ಇಲ್ಲೊಂದು ಕೆಲವು ಮಿಸ್ಗೈಡ್ ಆಗ್ತಾಯಿದೆ. ಈ ನಮ್ಮ ಸ್ತ್ರೀಶಕ್ತಿ ಗುಂಪವ್ರು ಏನು ಮಾಡ್ತಾಯಿದ್ದಾರೆ, ಬಹಳಷ್ಟು ಜನ ಬ್ಯಾಂಕ್ನವರು ಡೈರೆಕ್ಟಾಗಿ ಕರೆದು ಅವ್ರಿಗೆ ಸಾಲ ಕೊಡ್ತಾಯಿದ್ದಾರೆ. ಬ್ಯಾಂಕವ್ರು ಡೈರೆಕ್ಟಾಗಿ ಕರೆದು ಸಾಲ ಕೊಟ್ಟಾಗ ಈ ಸಬ್ಸಿಡಿ ಅಮೌಂಟ್ ಅನ್ನೋದು ಸಿಗ್ತಾ ಇಲ್ಲ. ಈ ನಮ್ಮ ನಗರಸಭೆ ಮುಖಾಂತರ ಬಂದು ನಗರಸಭೆಯಿಂದ ಅದನ್ನು ಫೈಲ್ ಫಾರ್ವರ್ಡ್ ಮಾಡಿದಾಗ ಅವ್ರಿಗೆ ಸಬ್ಸಿಡಿ ಹಣ ಸಿಗುತ್ತೆ. ಈ ವಿಚಾರವಾಗಿ ನನ್ನ ವಾರ್ಡ್ನಲ್ಲೇ 2 ಗುಂಪಿಗೆ 5,40,000 ರೂಪಾಯಿ ಲೋನ್ ಕೊಟ್ಟಿದ್ದಾರೆ. ಅದ್ರ ಸಬ್ಸಿಡಿ ವಿಚಾರವಾಗಿ ಸ್ವಲ್ಪ ಕೊರತೆ ಆಗಿತ್ತು. ಅದನ್ನು ಕಮಿಷನರ್ ಗಮನಕ್ಕೂ ಚಲಪತಿ ಅಣ್ಣ ಗಮನಕ್ಕೂ ಮತ್ತು ಹನುಮಂತಪ್ಪ ಅಂತ ಕೇಸ್ ವರ್ಕರ್ ಇದ್ದಾರೆ ಅವ್ರ ಗಮನಕ್ಕೆ ತಂದ್ವಿ. ಅವ್ರು ಇವತ್ತು ಈ ಸಭೆ ಮಾಡಿ ತಿಳುವಳಿಕೆ ನೀಡೋದು ಮತ್ತು ಈಗ ಒಂದು ಹೊಸ ಲೋನ್ ಬಂದಿದೆ, ಆ ಲೋನ್ ಬಗ್ಗೆ ಎಲ್ಲ ಸ್ತ್ರೀಶಕ್ತಿಯವರು ಅನುಕೂಲ ಮಾಡ್ಕೊಳ್ಳಿ ಅಂದ್ಬಿಟ್ಟು ಅದ್ರ ಬಗ್ಗೆ ವಿವರವಾಗಿ ತಿಳಿಸೋದ್ರ ಬಗ್ಗೆ ಇವತ್ತೊಂದು ನಮ್ಮ ವಾರ್ಡ್ ಮಟ್ಟಕ್ಕೆ ಇದೊಂದು ವಾರ್ಡ್ ಸಭೆ ಮಾಡ್ತಾ ಇದ್ದೀವಿ. ಇನ್ನು ಈ ಕಾರ್ಯಕ್ರಮದಲ್ಲಿ ನಗರಸಭೆ ಸದಸ್ಯೆ ಸಿಜಿ ಭಾರತಿದೇವಿ, ಲೋನ್ ವಿಭಾಗದ ಮುಖ್ಯಸ್ಥ ಚಲಪತಿ, ಹನುಮಂತಪ್ಪ, ಭಾಗ್ಯಮ್ಮ, ಆಶಾ, ಗೀತಾ, ಹಾಜೀರಾ, ಗುಲ್ತಾಜ್, ಶಕೀಲ್ ಅಹಮದ್ ಇನ್ನಿತರರು ಉಪಸ್ಥಿತರಿದ್ದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಕೋಲಾರ ನಗರದ ಕುರುಬರಪೇಟೆಯಲ್ಲಿರುವ ಶ್ರೀ ಶಂಕರ ಮಠಕ್ಕೆ ಶೃಂಗೇರಿ ಶ್ರೀ ಶಂಕರ ಮಠದ ಶ್ರೀ ಶ್ರೀ ವಿಧುಶೇಖರ ಭಾರತಿ ಮಹಾಸ್ವಾಮಿಗಳು ಶುಕ್ರವಾರ ರಾತ್ರಿ ಆಗಮಿಸಿದ್ದಾರೆ. ಸ್ವಾಮೀಜಿಗಳನ್ನು ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮೂಲಕ ಅಪಾರ ಜನಸ್ತೋಮವು ಶಂಕರ ಮಠಕ್ಕೆ ಕರೆತಂದರು. ಶ್ರೀ ಶ್ರೀ ವಿಧುಶೇಖರ ಭಾರತಿ ಮಹಾಸ್ವಾಮಿಗಳ ಆಶೀರ್ವಾದ ಪಡೆಯಲು ಮಾಜಿ ಸಭಾಪತಿಗಳಾದ ವಿಆರ್ ಸುದರ್ಶನ್ರವರು, ಕೋಲಾರ ನಗರಾಭಿವೃದ್ಧಿ ಪ್ರಾಧಿಕಾರ ಮಾಜಿ ಅಧ್ಯಕ್ಷರಾದ ಓಂಶಕ್ಷಿ ಚಲಪತಿ, ಕೋಲಾರ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಮುಖಂಡರಾದ ಸಿಎಂಆರ್ ಶ್ರೀನಾಥ್ ಆಗಮಿಸಿದರು.
ಇನ್ನು ಈ ಸಂದರ್ಭದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಸಿಎಂ ಆರ್ ಶ್ರೀನಾಥ್, ಶ್ರೀ ಶ್ರೀ ವಿಧುಶೇಖರ ಭಾರತಿ ಮಹಾಸ್ವಾಮಿಗಳ ಪಾದಸ್ಪರ್ಶದಿಂದ ಕೋಲಾರ ನಗರ ಪಾವನವಾಗಿದೆ. ಸ್ವಾಮೀಜಿಯವರು ಕೋಲಾರಕ್ಕೆ ಬಂದಿರುವುದು ನಮ್ಮ ಅದೃಷ್ಟವಾಗಿದ್ದು ನಮಗೆಲ್ಲ ಸಾಕ್ಷಾತ್ ಶೃಂಗೇರಿ ಮಠಕ್ಕೆ ಬಂದಂತಹ ಅನುಭವ ಆಗಿದೆ ಎಂದರು. ಕರ್ನಾಟಕದ ಶೃಂಗೇರಿ ಮಠದ ವಿಧುಶೇಖರ ಭಾರತಿ ಸ್ವಾಮೀಜಿ ಮಹಾಸ್ವಾಮಿಗಳು ದಿವಸ ಕೋಲಾರ ಜಿಲ್ಲೆಗೆ, ವಿಶೇಷವಾಗಿ ಇವತ್ತು ನಗರಕ್ಕೆ ಶೃಂಗೇರಿ ಮಠಕ್ಕೆ ಆಗಮಿಸಿದ್ದಾರೆ. ಇದು ಕಳೆದ 21 ವರ್ಷಗಳ ನಂತರ ಹಿರಿಯ ಗುರುಗಳೇನಿಗೆ ಮಾಡುತ್ತಿದ್ದರು ಸ್ವಾಮೀಜಿಗಳು, ನಂತರ ಇವತ್ತು ಕಿರಿ ಸ್ವಾಮಿಗಳು ಆಗಮಿಸಿದ್ದಾರೆ. ಅವರು ಪಾದಾರ್ಪಣೆ ಜಿಲ್ಲೆಗೆ ತುಂಬ ಉಪಯುಕ್ತ ಇದ್ದಂತೆ. ಹಾಗೆ ದಿವಸ ಇಡೀ ಅವರನ್ನು ದರ್ಶನ ಮಾಡಿದರೆ ಮತ್ತು ಈ ಮಠಕ್ಕೆ ಬಂದಾಗ ಶೃಂಗೇರಿ ಮಠದ ದೇವಸ್ಥಾನಕ್ಕೆ ಬಂದಂಥ ಒಂದು ಅನುಭವ ಆಗ್ತಾ ಇದೆ. ಅವರ ಆಶೀರ್ವಾದ ಏನಿವತ್ತು ದಿವಸ ಕೋಲಾರ ಜಿಲ್ಲೆಗೆ ಇವತ್ತು ದಿವಸ ಅನುಕಾಣಿಸಿದರೆ ತುಂಬ ಸಂತೋಷ ಆಗ್ತದೆ. ಕೋಲಾರ ನಗರಾದ್ಯಂತ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ಮತ್ತು ಬೇರೆ ಪಕ್ಕದ ನೆರೆ ತಾಲೂಕಿಂದನೂ ಭಕ್ತಾದಿಗಳು ಯಥೇಚ್ಛವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದ್ದಾರೆ. ಅವರ ದರ್ಶನ ಪಡೆದಕ್ಕೆ, ಅವರ ಅನುಗ್ರಹ ಪಡೆದಕ್ಕೆ. ಇನ್ನು ಈ ಸಂದರ್ಭದಲ್ಲಿ ರೋಟರಿ ಕಾರ್ಯದರ್ಶಿ ಸುಧಾಕರ್, ಉಮೇಶ್ ಮತ್ತಿತರರು ಹಾಜರಿದ್ದರು. ಲಕ್ಷ್ಮೀಪತಿ, ಅಮುಕ್ ಟಿವಿ, ಕೋಲಾರ. ಅದೆಷ್ಟು ಕ್ಷಣದ ಪ್ರಮುಖ ಸುದ್ದಿಗಳು, ಮತ್ತಷ್ಟು ಪ್ರಮುಖ ಸುದ್ದಿಗಳೊಂದಿಗೆ ಬರ್ತೀನಿ. ಅಲ್ಲಿವರು ನೋಡ್ತಾರೆ ಅಮುಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.